ರಾಜ್ಯದ 14 ಕ್ಷೇತ್ರಗಳಲ್ಲಿ ನಾಡಿದ್ದು ನಡೆಯಲಿರುವಂತಹ ಮತದಾನಕ್ಕೆ ಇವತ್ತು ಸಂಜೆ ಬಹಿರಂಗ ಪ್ರಚಾರ ಮುಗಿಯಲಿದೆ. ಏಪ್ರಿಲ್ 26ರಂದು ಮತದಾನ ನಡೆಯಲಿರುವಂತಹ ಒಟ್ಟು 14 ಲೋಕಸಭೆ ಕ್ಷೇತ್ರಗಳಲ್ಲಿ ಒಟ್ಟು 247 ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ. ಅವರಲ್ಲಿ ಪುರುಷರು 226 ಹಾಗೂ ಮಹಿಳೆಯರು 21. ಚಿಕ್ಕಬಳ್ಳಾಪುರದಲ್ಲಿ ಅತಿ ಹೆಚ್ಚು ಅಂದ್ರೆ 29 ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ. ದಕ್ಷಿಣ ಕನ್ನಡದಲ್ಲಿ ಅತಿ ಕಡಿಮೆ ಅಂದ್ರೆ 9 ಅಭ್ಯರ್ಥಿಗಳಿದ್ದಾರೆ. ಹೇಗಿದೆ ಕರ್ನಾಟಕದ ಲೋಕ ಅಖಾಡ? ಮೊದಲ ಹಂತದ 14 ಕ್ಷೇತ್ರಗಳಲ್ಲಿ ಬಹಿರಂಗ ಪ್ರಚಾರ ಮುಗಿತಾ ಬಂದಿರುವಂತಹ ಈ ಕ್ಷಣದಲ್ಲಿ ಹೇಗಿದೆ ರಣಕಣ? ಈ 14ರಲ್ಲಿ ಯಾರು ಎಷ್ಟು ಅವಕಾಶ? ಬನ್ನಿ ಒಂದೊಂದೇ ಕ್ಷೇತ್ರದ ಈ ಹೊತ್ತಿನ ಚಿತ್ರಣ ಏನಿದೆ ಅಂತ ನೋಡ್ತಾ ಬರೋಣ. ಮೊದಲನೇದಾಗಿ ಉಡುಪಿ ಚಿಕ್ಕಮಗಳೂರು ಕಣದಲ್ಲಿರುವಂತಹ ಒಟ್ಟು ಅಭ್ಯರ್ಥಿಗಳು 10. ಬಿಜೆಪಿಯಿಂದ ಕೋಟಾ ಶ್ರೀನಿವಾಸ್ ಪೂಜಾರಿ ಅಭ್ಯರ್ಥಿಯಾಗಿದ್ರೆ ಕಾಂಗ್ರೆಸ್ನಿಂದ ಜಯಪ್ರಕಾಶ್ ಹೆಗಡೆ ಕಣದಲ್ಲಿದ್ದಾರೆ. ಪುರುಷರಿಗಿಂತ ಮಹಿಳಾ ಮತದಾರರೇ ಹೆಚ್ಚಿದ್ದು ಮಹಿಳಾ ಮತದಾರರೇ ನಿರ್ಣಾಯಕ ಪಾತ್ರವನ್ನು ವಹಿಸಲಿರುವಂತಹ ಕ್ಷೇತ್ರ ಇದು. ಕ್ಷೇತ್ರದಲ್ಲಿ ಹಾಲಿ ಸಂಸದರ ವಿರುದ್ಧ ಜನರು ಮಾತ್ರ ಅಲ್ಲ, ಪಕ್ಷದ ಕಾರ್ಯಕರ್ತರ ವಿರೋಧ ವ್ಯಕ್ತಪಡಿಸಿದಂತಹ ಪರಿಣಾಮ ಬಿಜೆಪಿ ಈ ಸಲ ಅಭ್ಯರ್ಥಿಯನ್ನ ಬದಲಿಸಿತು. ಕಾಂಗ್ರೆಸ್ ಪ್ರಬಲ ಎದುರಾಳಿಯನ್ನೇ ಕಣಕ್ಕಿಳಿಸಿರೋದ್ರಿಂದ ಕದನ ಕುತೂಹಲಕಾರಿಯಾಗಿದೆ. ಉಡುಪಿ ಜಿಲ್ಲೆಯಲ್ಲಿ ಬಿಜೆಪಿ ಮುನ್ನಡೆ ಪಡೆಯೋದು ಬಹುತೇಕ ಖಚಿತ ಅನ್ನುವಂತಿರುವ ಸ್ಥಿತಿಯಲ್ಲಿ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಅದರಲ್ಲೂ ವಿಶೇಷವಾಗಿ ಒಕ್ಕಲಿಗರು ಯಾರ ಕಡೆ ವಾಲ್ತಾರೆ ಅನ್ನೋದು ಫಲಿತಾಂಶವನ್ನು ನಿರ್ಧರಿಸುವ ಸಾಧ್ಯತೆ ಇದೆ. ಇನ್ನು ಎರಡನೇದಾಗಿ ಹಾಸನ. ಕಣದಲ್ಲಿರುವಂತಹ ಒಟ್ಟು ಅಭ್ಯರ್ಥಿಗಳು 15. ಮೈತ್ರಿ ಅಭ್ಯರ್ಥಿಯಾಗಿ ಜೆಡಿಎಸ್ನ ಪ್ರಜ್ವಲ್ ರೇವಣ್ಣ ಹಾಗೂ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಶ್ರೇಯಸ್ ಪಟೇಲ್ ಕಣದಲ್ಲಿದ್ದಾರೆ. ಕ್ಷೇತ್ರದಲ್ಲಿ ಮೈತ್ರಿ ಹೆಸರಿಗೆ ಮಾತ್ರ ಬಿಜೆಪಿ ಒಲ್ಲದ ಮನಸ್ಸಿನೊಂದಿಗಿದೆ. ಆದರೆ ಕಾಂಗ್ರೆಸ್ನ ಶ್ರೇಯಸ್ ಪಟೇಲ್ ಪರ ಕ್ಷೇತ್ರದ ಜನರೇ ಒಗ್ಗಟ್ಟಾಗಿರುವಂತಹ ವರದಿಗಳಿವೆ. ಇದು ನೇರವಾಗಿ ದೇವೇಗೌಡರ ಕುಟುಂಬ ಮತ್ತು ಜಿ ಪುಟ್ಸ್ವಾಮಿಗೌಡ ಕುಟುಂಬದ ನಡುವಿನ ಹೋರಾಟ ಅನ್ನುವಂತಿದೆ. ಕುಟುಂಬ ರಾಜಕಾರಣದ ದರ್ಪಕ್ಕೆ ಬೇಸತ್ತಿರುವಂತಹ ಜನರು ಕಾಂಗ್ರೆಸ್ ಪರ ಒಲಿದ್ದಾರೆ ಅನ್ನುವಂಥ ಮಾತುಗಳಿವೆ. ಏನೇ ಆದರೂ ಈ ಬಾರಿ ಮತ್ತೆ ಪುನರಾಯ್ಕೆ ಆಗೋದು ಪ್ರಜ್ವಲ್ ರೇವಣ್ಣ ಪಾಲಿಗೆ ಸುಲಭ ಅಂತೂ ಇಲ್ಲ. ಇನ್ನು ಮೂರನೇದಾಗಿ ದಕ್ಷಿಣ ಕನ್ನಡ. ಕಣದಲ್ಲಿರುವಂತಹ ಒಟ್ಟು ಅಭ್ಯರ್ಥಿಗಳು 9. ಬಿಜೆಪಿಯಿಂದ ಬ್ರಿಜೇಶ್ ಚೌಟ್, ಕಾಂಗ್ರೆಸ್ನಿಂದ ಪದ್ಮರಾಜ್ ಕಣದಲ್ಲಿದ್ದಾರೆ. ಎರಡೂ ಪಕ್ಷಗಳು ಹೊಸ ಯುವ ಮುಖಗಳಿಗೆ ಮಣೆ ಹಾಕಿದ್ದು ಹಣಾಹಣಿ ತೀವ್ರ ಕುತೂಹಲಕಾರಿಯಾಗಿದೆ. 2.5 ಲಕ್ಷ ಮುನ್ನಡೆಯಲ್ಲಿದ್ದಂಥ ಬಿಜೆಪಿಗೆ ಈ ಬಾರಿ ಇಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಬೆವರಿಳಿಸೋದು ಖಚಿತ. ಅತಿ ಹೆಚ್ಚು ಮತದಾರರಿರುವಂತಹ ಬಿಲ್ಲವ ಸಮುದಾಯದ ಅಭ್ಯರ್ಥಿ ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡ್ತಾ ಇದ್ದು, ಮೂರನೇ ಸ್ಥಾನದಲ್ಲಿರುವಂತಹ ಬಂಟ ಸಮುದಾಯದ ಅಭ್ಯರ್ಥಿ ಬಿಜೆಪಿಯಿಂದ ಕಣದಲ್ಲಿದ್ದಾರೆ. ಇದು ಸಮುದಾಯಗಳ ನಡುವಿನ ಹಣಾಹಣಿ ಎನ್ನುವಂತಿದೆ. ಬಿಜೆಪಿಗೆ ಗೆಲುವು ತೀರಾ ಸುಲಭ ಅಂತೂ ಅಲ್ಲವೇ ಅಲ್ಲ. ಕಳೆದ 9 ಚುನಾವಣೆಗಳಲ್ಲೇ ಕಾಂಗ್ರೆಸ್ಗೆ ಈ ಬಾರಿ ಒಂದು ಪ್ರಬಲ ಚಾನ್ಸ್ ಇದ್ದೇ ಇದೆ ಅಂತ ಅಲ್ಲಿನ ಗ್ರೌಂಡ್ ರಿಪೋರ್ಟ್ಗಳು ಹೇಳ್ತಾ ಇವೆ. ಇನ್ನು ನಾಲ್ಕನೇದಾಗಿ ಚಿತ್ರದುರ್ಗ. ಕಣದಲ್ಲಿರುವಂತಹ ಒಟ್ಟು ಅಭ್ಯರ್ಥಿಗಳು 20. ಎಸ್ಸಿ ಮೀಸಲು ಕ್ಷೇತ್ರದಲ್ಲಿ ಬಿಜೆಪಿಯಿಂದ ಮಾಜಿ ಡಿಸಿಎಂ ಗೋವಿಂದ ಕಾರಜೋಳ, ಕಾಂಗ್ರೆಸ್ನಿಂದ ಮಾಜಿ ಸಂಸದ ಬಿಎನ್ ಚಂದ್ರಪ್ಪ ಅಭ್ಯರ್ಥಿಗಳು. ಅಭ್ಯರ್ಥಿಗಳಿಬ್ಬರು ಕ್ಷೇತ್ರಕ್ಕೆ ಹೊರಗಿನವರು ಅನ್ನೋದು ವಿಶೇಷ. ಇಲ್ಲಿಯೂ ಮೈತ್ರಿಯೊಳಗೆ ಬಿಕ್ಕಟ್ಟಿದೆ. ಕಾಂಗ್ರೆಸ್ ಶಾಸಕರು ಹೆಚ್ಚಿರೋದು ಕಾಂಗ್ರೆಸ್ಗೆ ದೊಡ್ಡ ಬಲವಾಗಿದೆ. ಇಬ್ಬರು ಅಭ್ಯರ್ಥಿಗಳು ದಲಿತ ಎಡಗೈ ಸಮುದಾಯಕ್ಕೆ ಸೇರಿದವರಾಗಿದ್ದು, ಸಮುದಾಯ ಯಾರ ಬಗ್ಗೆ ಒಲವನ್ನು ತೋರಲಿದೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಐದನೇದಾಗಿ ತುಮಕೂರು. ಕಣದಲ್ಲಿರುವಂತಹ ಒಟ್ಟು ಅಭ್ಯರ್ಥಿಗಳು 18. ಬಿಜೆಪಿಯಿಂದ ಮಾಜಿ ಸಚಿವ ವಿ ಸೋಮಣ್ಣ, ಕಾಂಗ್ರೆಸ್ನಿಂದ ಮಾಜಿ ಸಂಸದ ಎಸ್ಪಿ ಮುದ್ದಹನುಮೇಗೌಡ ಕಣದಲ್ಲಿದ್ದಾರೆ. ಇಬ್ಬರು ಹಿರಿಯ ನಾಯಕರ ನಡುವೆ ಕದನ ಏರ್ಪಟ್ಟಂತಾಗಿದೆ. ಬಿಜೆಪಿ ಅಭ್ಯರ್ಥಿಗೆ ಮಾಧುಸ್ವಾಮಿ ಬೆಂಬಲಿಗರ ಅಸಹಕಾರ ತಲೆನೋವಿನ ಸಂಗತಿಯಾಗಿದ್ರೆ, ತಿಪಟೂರು ಭಾಗದಲ್ಲಿ ಕಾಂಗ್ರೆಸ್ ನಿರುತ್ಸಾಹಿಯಾಗಿರೋದು ಮುದ್ದಹನುಮೇಗೌಡರಿಗೆ ಸವಾಲಾಗಿದೆ. ಆದರೆ ಒಟ್ಟಾರೆ ಕಾಂಗ್ರೆಸ್ ಇಲ್ಲಿ ಗೆಲ್ಲುವಂಥ ಸಾಧ್ಯತೆಯೇ ಹೆಚ್ಚು ಅಂತಿವೆ ಅಲ್ಲಿನ ತಳಮಟ್ಟದಿಂದ ಬರ್ತಾ ಇರುವಂಥ ವರದಿಗಳು. ಇನ್ನು ಆರನೇದು ಮಂಡ್ಯ. ಕಣದಲ್ಲಿರುವಂಥ ಒಟ್ಟು ಅಭ್ಯರ್ಥಿಗಳು 14. ಮೈತ್ರಿ ಅಭ್ಯರ್ಥಿಯಾಗಿ ಜೆಡಿಎಸ್ನಿಂದ ಕುಮಾರಸ್ವಾಮಿಯವರು ಹಾಗೆ ಕಾಂಗ್ರೆಸ್ನಿಂದ ವೆಂಕಟರಮಣೇಗೌಡ ಸ್ಟಾರ್ ಚಂದ್ರು ಕಣದಲ್ಲಿದ್ದಾರೆ. ಒಂದು ರೀತಿಯಲ್ಲಿ ಕುಮಾರಸ್ವಾಮಿ ಹಠ ಹಿಡಿದು ಕಣಕ್ಕಿಳಿದಿರುವಂಥ ಕ್ಷೇತ್ರದಲ್ಲಿ ಭಾರೀ ಜಿದ್ದಾಜಿದ್ದಿನ ಫೈಟ್ ನಡೀತಿದೆ. ಬಿಜೆಪಿ ಯಾವತ್ತೂ ಕೂಡ ಗೆದ್ದಿರದ ಕ್ಷೇತ್ರದಲ್ಲಿ ಕಳೆದ ಬಾರಿ ಜೆಡಿಎಸ್ ಕೂಡ ಸೋತಿತ್ತು. ಕಳೆದ ಬಾರಿ ಗೆದ್ದಿದಂತಹ ಸುಮಲತಾ ಬಿಜೆಪಿ ಸೇರ್ಪಡೆಯಾಗಿದ್ರು. ಅವ್ರ ಪರ ಪ್ರಚಾರ ಮಾಡಿದಂತಹ ದರ್ಶನ್ ಕಾಂಗ್ರೆಸ್ ಪರ ಪ್ರಚಾರ ಮಾಡಿದ್ದು ವಿಶೇಷವಾಗಿತ್ತು. ಒಕ್ಕಲಿಗ ಸಮುದಾಯದ ನಿರ್ಣಯ ಏನಿರಲಿದೆ ಅನ್ನೋದು ಕುತೂಹಲಕಾರಿಯಾಗಿದೆ. ಅದೇ ಇಲ್ಲಿ ನಿರ್ಣಾಯಕ ಫ್ಯಾಕ್ಟರ್. ಇನ್ನು ಏಳನೇದು ಮೈಸೂರು. ಕಣದಲ್ಲಿರುವಂತಹ ಒಟ್ಟು ಅಭ್ಯರ್ಥಿಗಳು 18. ಸಿಎಂ ತವರು ಕ್ಷೇತ್ರದಲ್ಲಿ ರಾಜವಂಶಸ್ಥ ಯದುವೀರ್ ಬಿಜೆಪಿಯಿಂದಲೂ ಹಾಗೆ ಪಕ್ಷದ ವಕ್ತಾರ ಎಂ ಲಕ್ಷ್ಮಣ್ ಕಾಂಗ್ರೆಸ್ನಿಂದ ಕಣದಲ್ಲಿದ್ದಾರೆ. ಒಕ್ಕಲಿಗರ ಪ್ರಾಬಲ್ಯ ಇರುವಂತಹ ಕ್ಷೇತ್ರದಲ್ಲಿ ಕಾಂಗ್ರೆಸ್ ದಶಕಗಳ ಬಳಿಕ ಒಕ್ಕಲಿಗ ಅಭ್ಯರ್ಥಿಯನ್ನು ಕಣಕ್ಕಿಳಿಸಿದೆ. ಹಾಲಿ ಸಂಸದರಿಗೆ ಟಿಕೆಟ್ ನಿರಾಕರಿಸಿರುವಂತಹ ಬಿಜೆಪಿ ಹಿಂದುತ್ವದ ಮೊರೆ ಹೋದಂತಿದೆ. ಸಿಎಂ ಸಿದ್ದರಾಮಯ್ಯ ತವರು ಕ್ಷೇತ್ರವಾಗಿದ್ದರಿಂದ ಅವರು ಜೋರಾಗಿನೇ ಪ್ರಚಾರ ಮಾಡಿದ್ದಾರೆ. ಕೈ ಅಭ್ಯರ್ಥಿಯ ಬೆನ್ನಿಗೆ ನಿಂತಿದ್ದಾರೆ. ರಾಜವಂಶಸ್ಥ ಮತ್ತು ಶ್ರೀಸಾಮಾನ್ಯನ ನಡುವಿನ ಹೋರಾಟ ಅನ್ನೋದು ಎದ್ದು ಕಾಣಿಸ್ತಾ ಇರುವಂತಹ ಸಂಗತಿಯಾಗಿದೆ. ಇಲ್ಲೂ ಒಕ್ಕಲಿಗರ ಮತಗಳೇ ಫಲಿತಾಂಶವನ್ನು ನಿರ್ಣಯಿಸಲಿವೆ. ಇನ್ನು 8 ಚಾಮರಾಜನಗರ. ಕಣದಲ್ಲಿರುವಂತಹ ಒಟ್ಟು ಅಭ್ಯರ್ಥಿಗಳು 14.
ಎಸ್ಸಿ ಮೀಸಲು ಕ್ಷೇತ್ರದಲ್ಲಿ ಬಿಜೆಪಿಯಿಂದ ಎಸ್ ಬಾಲರಾಜ್, ಕಾಂಗ್ರೆಸ್ನಿಂದ ಸುನಿಲ್ ಬೋಸ್ ಕಣದಲ್ಲಿದ್ದಾರೆ. ಸಿಎಂ ಪಾಲಿಗೆ ಇದೂ ಕೂಡ ಪ್ರತಿಷ್ಠೆಯ ಕ್ಷೇತ್ರನೇ ಆಗಿದೆ. ಎರಡೂ ಪಕ್ಷಗಳ ಅಭ್ಯರ್ಥಿಗಳು ಹೊಸ ಮುಖಗಳು. ಕಾಂಗ್ರೆಸ್ ಅಭ್ಯರ್ಥಿ ಸಚಿವ ಡಾಕ್ಟರ್ ಮಹದೇವಪ್ಪ ಅವರ ಪುತ್ರ. ಕ್ಷೇತ್ರದಲ್ಲಿ ಹಾಲಿ ಸಂಸದ ಶ್ರೀನಿವಾಸ್ ಪ್ರಸಾದ್ ಅಸಮಾಧಾನ ಬಿಜೆಪಿಗೆ ತಲೆನೋವಾಗಿದ್ದು ಅವರು ಕಾಂಗ್ರೆಸ್ ಪರ ಒಲವು ತೋರಿರುವುದು ಹೊಸ ಬೆಳವಣಿಗೆ. ತನ್ನ ಭದ್ರಕೋಟೆಯನ್ನು ಮತ್ತೊಮ್ಮೆ ತೆಕ್ಕೆಗೆ ತೆಗೆದುಕೊಳ್ಳಲೇಬೇಕು ಅನ್ನುವಂಥ ಯತ್ನದಲ್ಲಿ ಕಾಂಗ್ರೆಸ್ ಇದೆ. ಇನ್ನು 9, ಬೆಂಗಳೂರು ಗ್ರಾಮಾಂತರ ಕಣದಲ್ಲಿರುವಂಥ ಒಟ್ಟು ಅಭ್ಯರ್ಥಿಗಳು 15. ಮೈತ್ರಿ ಅಭ್ಯರ್ಥಿಯಾಗಿ ಬಿಜೆಪಿಯಿಂದ ದೇವೇಗೌಡರ ಅಳಿಯ ಡಾಕ್ಟರ್ ಸಿಎನ್ ಮಂಜುನಾಥ್ ಹಾಗೂ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಹಾಲಿ ಸಂಸದ ಡಿಕೆ ಸುರೇಶ್ ಕಣದಲ್ಲಿದ್ದಾರೆ. ಇದು ಎರಡು ಪ್ರಬಲ ರಾಜಕೀಯ ಕುಟುಂಬಗಳ ನಡುವಿನ ಹಣಾಹಣಿಯಾಗಿ ಏರ್ಪಟ್ಟಿದೆ. 4ನೇ ಬಾರಿ ಕಣದಲ್ಲಿರುವಂತಹ ಡಿಕೆ ಸುರೇಶ್ಗೆ ಕ್ಷೇತ್ರದ ರಾಜಕೀಯದ ಮೇಲೆ ಇರುವಂತಹ ಹಿಡಿತ, ದಶಕಗಳಿಂದ ಕಟ್ಟಿರುವಂತಹ ತಳಮಟ್ಟದ ಸಂಘಟನಾ ಬಲದ ಜೊತೆಗೆ ರಾಜ್ಯದ ಪರ ಧ್ವನಿ ಎತ್ತಿದಂತಹ ಏಕೈಕ ಸಂಸದ ಅನ್ನುವಂತಹ ಹೆಗ್ಗಳಿಕೆ ಇದೆ. ಡಿಸಿಎಂ ಹಾಗೂ ಅಣ್ಣ ಡಿಕೆ ಶಿವಕುಮಾರ್ ಇವರು ಬೆನ್ನಿಗಿದ್ದಾರೆ. ಇದು ಅವ್ರ ಪಾಲಿಗೆ ಪ್ರತಿಷ್ಠೆಯ ಕಣ. ಇಲ್ಲಿ ಸೋಲುವ ಬಗ್ಗೆ ಯೋಚನೆ ಮಾಡೋದಿಕ್ಕೂ ಕೂಡ ಅವ್ರು ರೆಡಿ ಇಲ್ಲ. ಇನ್ನು ಬಿಜೆಪಿ ಅಭ್ಯರ್ಥಿ ಪರ ಅಮಿತ್ ಶಾ ಅವರೇ ಬಂದು ಇಲ್ಲಿ ಪ್ರಚಾರ ಮಾಡಿದ್ದಾರೆ. ಆದರೆ ಕ್ಷೇತ್ರದ ಮತದಾರರ ಮನದಲ್ಲಿ ಏನಿದೆ ಅಂತ ಕಾದು ನೋಡಬೇಕು. ಇನ್ನು 10, ಬೆಂಗಳೂರು ಉತ್ತರ ಕಣದಲ್ಲಿರುವಂಥ ಒಟ್ಟು ಅಭ್ಯರ್ಥಿಗಳು 21. ಬಿಜೆಪಿಯಿಂದ ಶೋಭಾ ಕರಂದ್ಲಾಜೆ ಹಾಗೂ ಕಾಂಗ್ರೆಸ್ನಿಂದ ಪ್ರೊಫೆಸರ್ ರಾಜೀವ್ ಗೌಡ ಕಣದಲ್ಲಿದ್ದಾರೆ. ಸತತ 4 ಅವಧಿಯಿಂದ ಬಿಜೆಪಿ ವಶದಲ್ಲಿರುವ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಈ ಬಾರಿ ಗೆಲುವಿನ ಹಠದಲ್ಲಿದೆ. ಉಡುಪಿಯಲ್ಲಿ ವಿರೋಧ ಎದುರಿಸಿದಂತಹ ಬಿಜೆಪಿ ಸಂಸದೆ ಶೋಭಾ ಕರಂದ್ಲಾಜೆ ಇಲ್ಲಿ ಕಣದಲ್ಲಿದ್ದಾರೆ. ಇನ್ನು ಕಾಂಗ್ರೆಸ್ ಅಭ್ಯರ್ಥಿ ರಾಜ್ಯಸಭಾ ಸದಸ್ಯರಾಗಿ ಅನುಭವ ಇರೋರು, ಟಿಕೆಟ್ ವಂಚಿತ ಹಾಲಿ ಸಂಸದ ಸದಾನಂದ ಗೌಡ ಇಲ್ಲಿ ಪ್ರಚಾರಕ್ಕೆ ಹೋಗ್ತಿಲ್ಲ. ಬಿಜೆಪಿ ಶಾಸಕ ಸೋಮಶೇಖರ್ ಕಾಂಗ್ರೆಸ್ ಪರವಾಗಿ ಸಕ್ರಿಯವಾಗಿ ಪ್ರಚಾರ ಮಾಡ್ತಾ ಇದ್ದಾರೆ. ಕ್ಷೇತ್ರದ ಮತದಾರರ ಒಲವು ಈ ಬಾರಿಯೂ ಹೊರಗಿನವರಿಗೂ ಅಥವಾ ಸ್ಥಳೀಯರಿಗೆ ಅನ್ನೋದು ಸದ್ಯದ ಕುತೂಹಲ ಆಗಿದೆ. ಇನ್ನು 11, ಬೆಂಗಳೂರು ಸೆಂಟ್ರಲ್ ಕಣದಲ್ಲಿರುವಂತಹ ಒಟ್ಟು ಅಭ್ಯರ್ಥಿಗಳು 24. ಬಿಜೆಪಿಯಿಂದ ಪಿಸಿ ಮೋಹನ್ ಹಾಗೂ ಕಾಂಗ್ರೆಸ್ನಿಂದ ಮನ್ಸೂರ್ ಅಲಿಖಾನ್ ಅಭ್ಯರ್ಥಿಗಳು. ಬಿಜೆಪಿ ಅಭ್ಯರ್ಥಿ ಈಗಾಗಲೇ ಸತತ 3 ಬಾರಿ ಗೆದ್ದವರಾಗಿದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿಗೆ ಇದು ಮೊದಲ ಚುನಾವಣೆ. ಜೋರಾಗಿನೇ ಪ್ರಚಾರ ಮಾಡಿದ್ದಾರೆ. ಆದರೆ ಜಾತ್ಯಾತೀತ ಮನೋಭಾವದ ತಾವು ಎಲ್ಲರ ಮನ ಗೆಲ್ಲಲಿದ್ದೇನೆ ಅನ್ನುವಂಥ ವಿಶ್ವಾಸ ಅವರದು. ಇನ್ನು 12, ಬೆಂಗಳೂರು ದಕ್ಷಿಣ ಕಣದಲ್ಲಿರುವಂಥ ಒಟ್ಟು ಅಭ್ಯರ್ಥಿಗಳು 22. ಬಿಜೆಪಿಯಿಂದ ತೇಜಸ್ವಿ ಸೂರ್ಯ, ಕಾಂಗ್ರೆಸ್ನಿಂದ ಸಚಿವ ರಾಮಲಿಂಗಾರೆಡ್ಡಿಯವರ ಪುತ್ರಿ ಸೌಮ್ಯಾರೆಡ್ಡಿ ಕಣದಲ್ಲಿದ್ದಾರೆ. ದಶಕಗಳಿಂದ ಬಿಜೆಪಿಯ ಭದ್ರಕೋಟೆಯಾಗಿರುವಂಥ ಕ್ಷೇತ್ರ ಇದು. ಕಳೆದ ಬಾರಿ ಗೆದ್ದಿದ್ದಂಥ ಬಿಜೆಪಿ ಸಂಸದನ ವಿರುದ್ಧ ಈ ಬಾರಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ತಮ್ಮ ಪುತ್ರಿ ಇರೋದ್ರಿಂದ ರಾಮಲಿಂಗಾರೆಡ್ಡಿ ಅವರಿಗೂ ಕೂಡ ಇದು ಪ್ರತಿಷ್ಠೆಯ ಕಣವಾಗಿದೆ. ಅಲ್ಲಲ್ಲಿ ಬಿಜೆಪಿ ಕಟ್ಟಾ ಬೆಂಬಲಿಗರ ಪ್ರದೇಶಗಳಿದ್ರೂ ಕೂಡ ಕಾಂಗ್ರೆಸ್ ಕ್ಷೇತ್ರವನ್ನು ಗೆಲ್ಲೋದಿಕ್ಕೆ ಎಲ್ಲ ರೀತಿಯ ಪ್ರಯತ್ನ ಆಗ್ತಿದೆ. ಇನ್ನು 13, ಚಿಕ್ಕಬಳ್ಳಾಪುರ ಕಣದಲ್ಲಿರುವಂತಹ ಒಟ್ಟು ಅಭ್ಯರ್ಥಿಗಳು 29. ಬಿಜೆಪಿಯಿಂದ ಡಾಕ್ಟರ್ ಕೆ ಸುಧಾಕರ್ ಹಾಗೂ ಕಾಂಗ್ರೆಸ್ನಿಂದ ರಕ್ಷಾರಾಮಯ್ಯ ಕಣದಲ್ಲಿದ್ದಾರೆ. ಸಣ್ಣ ಸಮುದಾಯಗಳ ಅಭ್ಯರ್ಥಿಗಳ ಗೆಲ್ತಿದ್ದಂತಹ ಕ್ಷೇತ್ರದಲ್ಲಿ ಈ ಬಾರಿ ವಾತಾವರಣನೇ ಬದಲಾಗಿದೆ. ಜಾತಿ ರಾಜಕಾರಣ ಕುದಿಯತೊಡಗಿದೆ. ಒಕ್ಕಲಿಗರು ಮತ್ತು ಬಲಿಜ ಸಮುದಾಯದ ಜೊತೆಗೆ ಅಹಿಂದದ ನಡುವಿನ ಪೈಪೋಟಿ ಎನ್ನುವಂತೆ ಕಣ ಮಾರ್ಪಟ್ಟಿದೆ. ವಿಧಾನಸಭೆ ಚುನಾವಣೆಯಲ್ಲೂ ಸ್ವತಂತ್ರ ಸುಧಾಕರ್ ಮೇಲೆ ಕೋವಿಡ್ ಭ್ರಷ್ಟಾಚಾರದ ಆರೋಪ ಇದೆ. ಜೊತೆಗೆ ಅವ್ರ ವಿರುದ್ಧ ಕ್ಷೇತ್ರದಲ್ಲಿ ಬಿಜೆಪಿ ಒಳಗೆ ಇರುವಂತಹ ಅಸಮಾಧಾನವನ್ನ ಸದುಪಯೋಗ ಮಾಡಿಕೊಂಡು ಗೆಲ್ಲುವಂತಹ ಹಠದಲ್ಲಿ ಕಾಂಗ್ರೆಸ್ ಇದೆ. ಇನ್ನು 14, ಕೋಲಾರ ಕಣದಲ್ಲಿರುವಂತಹ ಒಟ್ಟು ಅಭ್ಯರ್ಥಿಗಳು 18. ಎಸ್ಸಿ ಮೀಸಲು ಕ್ಷೇತ್ರದಲ್ಲಿ ಮೈತ್ರಿ ಅಭ್ಯರ್ಥಿಯಾಗಿ ಜೆಡಿಎಸ್ನಿಂದ ಎಂ ಮಲ್ಲೇಶ್ ಬಾಬು ಹಾಗೂ ಕಾಂಗ್ರೆಸ್ನಿಂದ ಕೆವಿ ಗೌತಮ್ ಕಣದಲ್ಲಿದ್ದಾರೆ. ಹೊಸ ಮುಖಗಳ ನಡುವೆ ಪೈಪೋಟಿ ಏರ್ಪಟ್ಟಿದೆ. ಮುನಿಯಪ್ಪ ಬಣ ಹಾಗೂ ರಮೇಶ್ ಕುಮಾರ್ ಬಣದ ನಡುವಿನ ತೀವ್ರ ರಾದ್ಧಾಂತದ ಬಳಿಕ ಕಾಂಗ್ರೆಸ್ ಟಿಕೆಟ್ ಘೋಷಣೆಯಾಗಿತ್ತು. ಪರಿಶಿಷ್ಟ ಜಾತಿಯ ಎಡಗೈ ಸಮುದಾಯದ ಗೌತಮ್ ಕಾಂಗ್ರೆಸ್ ಅಭ್ಯರ್ಥಿಯಾದರೆ ಜೆಡಿಎಸ್ ಅಭ್ಯರ್ಥಿ ಭೋವಿ ಸಮುದಾಯದವರು. ಬಣ ರಾಜಕೀಯ ಇರೋದು ಕಾಂಗ್ರೆಸ್ ಎದುರಿನ ಸವಾಲಾಗಿದೆ. ಆದರೆ ಮೈತ್ರಿ ಪಕ್ಷಗಳ ನಡುವೆಯೂ ಅಂಥ ಸಾಮರಸ್ಯ ಏನಿಲ್ಲ ಅನ್ನುವಂಥ ಮಾತು ಕೂಡ ಇದೆ. ಇವಿಷ್ಟು 14 ಕ್ಷೇತ್ರಗಳ ಸದ್ಯದ ಚಿತ್ರಣ. ನಾಡಿದ್ದು ನಿಮ್ಮ ಓಟನ್ನು ಹಾಕೋದಿಕ್ಕೆ ನೀವು ಮರಿಲೇಬೇಡಿ. ಇದೇ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾಭಾರತಿ. ನಿಮ್ಮಿನ ವಾರ್ತಾಭಾರತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಅಲ್ಲೇ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ.